ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಎದ್ದು ಬಾಗಿಲೆಲ್ಲ ತೊಳೆದು ಕಸ ಗುಡ್ಸಿನೆಲ್ಲ ಒರೆಸ್ತಾ ಇದ್ದೆ. ಸೊ ಇವತ್ತು ಎಂಟಿಗೆ ಬೇಗ ಬೇಗ ಕೆಲಸ ಮುಗಿಸ್ತಿದ್ದೀನಂದರೆ, ನಮ್ಮ ಮನೆಗೆ ಲವ್ ಬರ್ಡ್ಸ್ ಕೊಟ್ಟಿದ್ರಲ್ಲ, ಸೊ ಅವ್ರು ನಿನ್ನೆ ಕಾಲ್ ಮಾಡಿದರು ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೀವಿ ಅಂತ. ಇನ್ನು ಬಂದರೆ ತೊಗೊಂಡೋಗಿ ಬಿಡ್ತಾರಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು. ಸೊ ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸಿ ಆ ಲವ್ ಬರ್ಡ್ಸ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ. ಇಷ್ಟು ದಿನ ನಮ್ಮ ಮನೇಲಿ ಇದ್ವು, ಸೊ ಇನ್ಮೇಲೆ ಅವ್ರ ಮನೆಗೆ ಹೊರಟೋಗ್ತಾವಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಾಯಿದೆ. ಒಂದು ಕಡೆ ಏನು ಮಾಡೋಕ್ಕಾಗಲ್ಲ. ಸೊ ಇಷ್ಟು ದಿನನಾದರೂ ನನ್ನ ಜೊತೆ ಇತ್ತಲ್ಲ, ಅದನ್ನು ನೆನೆಸ್ಕೊಂಡು ಖುಷಿ ಪಡಬೇಕಷ್ಟೇ. ನೋಡ್ತಿರ್ಬೋದು ಇಲ್ಲೋಡಿ ಲವ್ ಬರ್ಡ್ಸ್ಗಳು. ಸೊ ನನಗಿದು ನೋಡ್ತಿದ್ರೆ ತುಂಬ ಬೇಜಾರಾಗ್ತಿದೆ. ಇಷ್ಟು ದಿನ ನನ್ನ ನೋವುಗಳನ್ನ ಬೇಜಾರುಗಳನ್ನೆಲ್ಲ ದೂರ ಮಾಡಿತ್ತು. ನನಗೇನಾದ್ರೂ ಬೇಜಾರಾದರೆ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲ ಅಂದರೆ ಇದ್ರ ಮುಂದೆ ಕುತ್ಕೊಂಡ್ಬಿಟ್ರೆ ಸಾಕು, ಎಷ್ಟೋ ಬೇಜಾರು ಹೋಗ್ತಾಯಿತ್ತು ನನಗೆ. ಇವು ಹಾಡೋದನ್ನು ನೋಡ್ತಾ ಇದ್ರೇ ಒಂಥರ ಸಮಾಧಾನ ಆಗ್ತಿತ್ತು. ಬೇಜಾರೆಲ್ಲ ಕಳ್ಕೊತಿದ್ದೆ, ಇನ್ಮೇಲೆ ನನಗೆ ಅದೇ ಬೇಜಾರಾಗ್ತಿದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬಟ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನೇ ಸಾಕೊಳ್ತೀನಿ, ದುಡ್ಡು ಕೊಡ್ತೀನಿ ಕೊಡಿ ಅಂತ. ಸೊ ನೋಡೋಣ ಅವ್ರು ಅದಕ್ಕೆ ಏನಂತಾರೆ, ಹೇಗೆ ರೆಸ್ಪಾನ್ಸ್ ಮಾಡ್ತಾರೋ ಗೊತ್ತಿಲ್ಲ. ಒಂದು ಕಡೆ ಕೇಳೋದು ಬೇಡ ಅಂತ ಅನಿಸ್ತಾ ಇದೆ, ಒಂದು ಕಡೆ ಕೇಳಿದ್ರಲ್ಲಿ ತಪ್ಪೇನಿಲ್ಲ ಅಲ್ಲ, ಅವ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅನ್ನೋ ಭರವಸೆ ನನಗಿದೆ, ಆ ನಂಬಿಕೆ ನನಗಿದೆ. ಸೊ ಅದಕ್ಕೇ ಒಂದು ಮಾತು ಅವ್ರನ್ನ ಕೇಳೋಣ, ಈ ರೀತಿ ನಾನೇ ನೋಡ್ಕೊಳ್ತೀನಿ, ಅದ್ರದ್ದು ಅಮೌಂಟ್ ಎಷ್ಟಿದೆ ಹೇಳಿ ನಾನು ಕೊಡ್ತೀನಿ ಅಂತ ಹೇಳಿಬಿಟ್ಟು ಇದನ್ನು ನಾನೇ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅವರು ಅಂದರೆ ಖಂಡಿತವಾಗೂ ನಮ್ಮನೇಲಿ ಇರುತ್ತೆ. ಅವರು ಇಲ್ಲ ಅಂತಂದರೆ ಅವ್ರ ಮನಸ್ಸಿಗೂ ನಾನು ಬೇಜಾರು ಮಾಡೋಕ್ಕಾಗಲ್ಲ. ಪಾಪ ಅವರು ಇಷ್ಟು ದಿನ ಸಾಕೊಂಡಿದ್ದವರು ಅಲ್ವಾ, ಸೊ ಅವ್ರಿಗೂ ಕೊಡೋಕ್ಕೆ ಮನಸ್ಸಾಗಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ನಾನು ಯೋಚನೆ ಮಾಡಬೇಕಾಗತ್ತೆ. ಬಟ್ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಕೇಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಇದಕ್ಕೆ ಇನ್ನಿಷ್ಟೊತ್ತರೆಗೂ ನಮ್ಮ ಮನೆಯಲ್ಲೇ ಇರುವಂಥ ಭಾಗ್ಯ ಇದೆಯೋ ನನಗೆ ಗೊತ್ತಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೇನು ಅವ್ರು ಬರ್ತೀನಿ ಅಂತ ಕಾಲ್ ಮಾಡಿದ್ದಾರೆ. ನೋಡೋಣ, ಬಂದರೆ ಮಿಸ್ ಮಾಡಿದೆ ಕೇಳ್ತೀನಿ. ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತಾನೆ ಅವರು ಕಾಲ್ ಮಾಡಿದರು, ಅಕ್ಕ ಮನೇಲಿದ್ದೀರಾ, ಬರ್ತೀನಿ ನಾನು ಅಂತ. ಸರಿ ಆಯಿತು ಬನ್ನಿ ಅಂತ ಹೇಳಿದೆ. ಇವಾಗಷ್ಟೇ ಬಂದರು ಅವರು. ಅವ್ರು ಬಂದ ತಕ್ಷಣನೇ ಅವ್ರ ಲವ್ ಬರ್ಡ್ಸ್ ಹೇಗಿದೆ ಅಂತೇಳಿನೇ ಅವ್ರು ಕುತ್ಕೊಳ್ತಾನೆ ಇಲ್ಲ, ಫಸ್ಟ್ ಹೋಗಿ ಅವ್ರ ಲವ್ ಬರ್ಡ್ಸ್ನೇ ನೋಡ್ತಾಯಿದ್ರು. ಆಮೇಲೆ ಸರಿ ಆಯಿತು ನಾನು ಕೇಳಿದೆ, ಊರಿಗೆಲ್ಲ ಹೋಗಿದ್ರಲ್ಲ, ಹೇಗಿತ್ತು, ಅಮ್ಮ ಎಲ್ಲ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ. ಅವ್ರು ಬಂದು ಇವಾಗ 6 ಮಂತ್ಸ್ ಪ್ರೆಗ್ನೆಂಟು. ಸೊ ಅವರು ಕನ್ಸೀವ್ ಆಗಿದ್ದರಿಂದನೇ ಅವರು ಊರಿಗೆ ಹೋಗೋದಿತ್ತು. ಸೊ ಅದಕ್ಕೋಸ್ಕರನೇ 15 ಡೇಸ್ ಆಗುತ್ತಲ್ಲ, ಮತ್ತು ಅದು ಮನೇಲಿ ಫುಡ್ ಎಲ್ಲ ಮೇಂಟೈನ್ ಮಾಡಬೇಕಲ್ಲ, ಸೊ ಇಲ್ಲಾಂದರೆ ಮತ್ತೆ ಸತ್ತೋಗ್ತವೆ ಅಂತ ಅವರು ನಮಗೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟೋಗಿದ್ರು. ಸೊ ಅವ್ರು ಇವಾಗ ಬಂದಿದ್ರಲ್ಲ, ಸೊ ಹಂಗಾಗಿ ಆ ಊರು ಕಡೆ ಎಲ್ಲ ಅವ್ರ ಮನೆ ಕಡೆ ತಾಯಿ ಮನೆ ಕಡೆದೆಲ್ಲ ಹೇಳ್ಕೊತ ಇದ್ರು, ಹೀಗೆ ಹೀಗೆ ಹೋಗಿ ಬಂದೆ, ಎಲ್ಲ ಚೆನ್ನಾಗಿದ್ದಾರೆ ಅಂತ. ಸೊ ಹಾಗೆ ಮಾತಾಡ್ತಾ ಮತ್ತು ನನ್ನ ಲವ್ ಬರ್ಡ್ಸ್ ಬಗ್ಗೆನೂ ಕೇಳಿದೆ. ಅವರು ಕೇಳಿದ್ರು ಅಕ್ಕ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ನಾನು ಫುಡ್ಡು ಮೇಂಟೈನ್ ಮಾಡೋದೆಲ್ಲ ಹೇಳಿದೆ, ಅವರು ಬರೀ ನವಣೆನೇ ಕೊಡ್ತಾಯಿದ್ರು. ಸೊ ನಾನು ಫುಡ್ ಅಂದರೆ ಲವ್ ಬರ್ಡ್ಸ್ ಶಾಪ್ ಹತ್ರನೇ ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಬಂದೆ, ಹೇಗೆ ಇದನ್ನೆಲ್ಲ ಮೇಂಟೈನ್ ಮಾಡೋದು, ಫುಡ್ಡೆಲ್ಲ ಏನೇನು ಕೊಡಬೇಕು ಇದಕ್ಕೆ ಅಂತ ಹೇಳಿಬಿಟ್ಟು. ಅವ್ರು ಬರೀ ನವಣೆನೇ ಕೊಟ್ಟೋಗಿದ್ರು ನನಗೆ ಇವ್ರು ಕೊಡೋವಾಗ. ಆದರೆ ನಾನು ಶಾಪ್ ಹತ್ರ ಹೋಗಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬಂದೆ, ನಂಗೆ ಸ್ವಲ್ಪ ಐಡಿಯಾ ಬೇಕಿತ್ತು ಇದು ಹೇಗೆ ಸಾಕೋದು ಏನು ಅಂತೆಲ್ಲ. ಅದಕ್ಕೆ ನಾನು ಹೋಗಿ ಕೇಳ್ಕೊಂಬಂದಾಗ ಅವ್ರು ಹೇಳಿದರು ಈ ಥರ ಒಂದೊಂದು ದಿನ ಒಂದೊಂದು ಫುಡ್ ಕೊಡ್ಬೋದು ಅಂತ, ಜೋಳ ಬೇಯಿಸಿರೋ ಮೊಟ್ಟೆ, ಬಾಯ್ಲ್ಡ್ ರೈಸು, ಮತ್ತು ಈ ಥರ ತರಕಾರಿಗಳು, ಸೌತೆಕಾಯಿ, ಕ್ಯಾರೆಟು ಇದೆಲ್ಲ ತುರ್ದು ಬಿಟ್ಟು ಕೊಡ್ಬೋದು, ಕೊತ್ತಂಬರಿ ಸೊಪ್ಪು ಅದೆಲ್ಲ ಕೊಡ್ಬೋದು ಲಿಮಿಟಲ್ಲಿ ಅಂತ ಹೇಳಿದರು. ಅದಕ್ಕೆ ನಾನು 2 ಡೇಸ್ಗೆ ಒಂದು ಸತಿ ಈ ಥರದ್ದೆಲ್ಲ ಮಾಡ್ತಾಯಿದ್ದೆ. ಆದರೆ ಇವರು ನನಗೆ ಹೇಳಿದರು ನಾನು ಇದನ್ನೆಲ್ಲ ಕೊಡ್ತಾಯಿದ್ದೆ, ನೀವು ಅದನ್ನು ಅಭ್ಯಾಸ ಮಾಡಿಸಿರ್ಲಿಲ್ವ, ನಾನು ಕೊಟ್ಟಾಗ ಅದು ಫುಡ್ಗಳನ್ನೇ ಬಿಟ್ಬಿಡ್ತಿತ್ತು, ತಿಂತಾ ಇರಲಿಲ್ಲ, ದೂರ ದೂರ ಹೋಗ್ತಿತ್ತು, ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡಿಸ್ದೆ ನಾನೇ ಕೊಟ್ಟು ಫುಡ್ನ ಅಂತ. ಆಮೇಲೆ ಅವ್ರು ಹೇಳಿದರು ಇಲ್ಲಾಗ ಅದು ನಮ್ಮ ಹಸ್ಬೆಂಡ್ ನಮಗೆ ಗಿಫ್ಟ್ ಮಾಡಿರೋದು, ಸೊ ನನಗೇನು ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ, ನಾವನ್ನೇ ಕೊಡಬೇಕು ಅಂತ ಅಷ್ಟೇ ಹೇಳಿದರು, ಹಂಗಾಗಿ ಇಡ್ತಾಯಿದ್ದೆ ಅಂತ ಅವ್ರು ಹೇಳ್ತಿದ್ರು. ಸರಿ ಅಂತ ಹೇಳಿಬಿಟ್ಟು ಈ ರೀತಿ ನಾನು ನೋಡ್ಕೊಂಡಿದ್ದೀನಿ, ನೀನು ಅದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳ್ತಾ ಇದ್ದೆ ನಾನು.
ಅವರು ಅದಕ್ಕೆ ಹಾಕ ಸರಿ ಆಯಿತು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಇನ್ಮೇಲೆ ನಾನು ಅದೇ ಥರನೇ ನೋಡ್ಕೊಳ್ತೀನಿ ಅಂತ ಹೇಳ್ತಿದ್ರು. ಅವರು ನಾನು ಸಾಕೊಂಡಿರೋದನ್ನ ನೋಡಿ ಖುಷಿ ಪಡ್ತಾಯಿದ್ರು, ಚೆನ್ನಾಗಿ ಸಾಕಿದ್ದೀರಾ ಅಕ್ಕ ಅಂತ. ಸೊ ನನಗೂ ಖುಷಿ ಆಯಿತು. ಆಮೇಲೆ ಒಂದು ಮಾತು ಈ ಥರ ಕೇಳಿದೆ ನಾನು, ಈ ಥರ ನನಗೆ ಕೊಡಿ ನಾನೇ ನೋಡ್ಕೊಳ್ತೀನಿ, ನನಗೆ ತುಂಬ ಇಷ್ಟ ಆಗಿಬಿಟ್ಟಿದೆ, ಬೇಕಿದ್ರೆ ನಿಮಗೆ ಬೇರೆ ಲವ್ ಬರ್ಡ್ಸ್ನ ಕೊಡಿಸ್ತೀನಿ ನಾನು, ಅದು ಅಮೌಂಟ್ ಎಷ್ಟು ಅಂತ ಹೇಳಿ ನಾನು ಅಮೌಂಟ್ ಕೊಡ್ತೀನಿ ಅಂತ. ಅದಕ್ಕೆ ಅವರು ಇಲ್ಲ ಅಕ್ಕ ಬೇಡ ಬೇಡ, ಇಲ್ಲ ಅಕ್ಕ ಬೇಜಾರು ಮಾಡ್ಕೊಂಬಿಡಿ, ನಮ್ಮ ಮನೆಯವ್ರಿಗೂ ಇಷ್ಟ ನನಗೂ ಇಷ್ಟ, ತುಂಬ ಹಚ್ಕೊಂಡಿದ್ದೀವಿ, ಬೇಕಿದ್ರೆ ನಾವೇ ನಿಮಗೆ ಬೇರೆದು ಕೊಡಿಸ್ತೀವಿ ಅಂತ ಹೇಳ್ತಿದ್ರು. ಅದಕ್ಕೆ ಸರಿ ಆಯಿತು ಬೇಡ, ಒಂದು ಎರಡು ಸರಿ ಕೇಳಿದೆ ಬಟ್ ಅವರು ಯಾವಾಗ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಸರಿ ಅವ್ರ ಹಸ್ಬೆಂಡ್ಗೆಲ್ಲ ಫೋನ್ ಮಾಡಿ ಕೇಳಿದ್ಮೇಲೆ ಅವರು ಬೇಕಾದ್ರೆ ಬೇರೆದು ಕೊಡಿಸ್ತೀವಿ ಬೇಡ ಅಂತ ಹೇಳಿದ್ಮೇಲೆ ನನಗೂ ಮತ್ತೆ ಫೋರ್ಸ್ ಮಾಡಿ ಕೇಳೋದು ಸರಿ ಅನಿಸ್ಲಿಲ್ಲ, ಹಾಗಾಗಿ ಬಿಟ್ಬಿಟ್ಟೆ ಹೋಗಲಿ ಸರಿ ಆಯಿತು ಅಂತೇಳಿ ಅವರು ತೊಗೊಂಡು ಅವ್ರ ಮನೆಗೆ ಹೋದರು ಲವ್ ಬರ್ಡ್ಸ್ನ ನೋಡಿಕೊಂಡು. ತುಂಬ ಬೇಜಾರಾಯಿತು ನನಗಂತೂ, ಅವು ಹೋದ್ಮೇಲಂತೂ ಮನೇಲಿ ಇರೋಕೆ ಆಗ್ತಿಲ್ಲ ನನಗೆ, ಸಿಕ್ಕಾಬಿಟ್ಟೆ ಬೇಜಾರಾಗ್ತಾಯಿತ್ತು. ಸರಿ ಆಯಿತು ಅಂತೇಳಿ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಅವ್ರ ಮನೆಗೆ ಹೋದೆ ನಾನು, ನೋಡ್ಕೊಂಡು ಬರೋಣ ಅವ್ರ ಮನೇಲಿ ಹೇಗಿದ್ದಾವೆ, ಆಟ ಆಡ್ತಿದ್ಯಾ ಏನು ಅಂತ. ಹೋದೆ, ಚೆನ್ನಾಗಿ ಆಟ ಆಡ್ಕೊಂಡಿದ್ದಾರೆ ಅವ್ರ ಮನೇಲಿ. ಸೊ ಅವರು ಕೂಡ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದಾರೆ, ಚೆನ್ನಾಗೇ ಇತ್ತು, ಚೆನ್ನಾಗಿ ಆಟ ಆಡ್ಕೊಂಡಿದ್ದಾವೆ. ಮತ್ತು ನನಗೆ ಮನೇಲಿ ಇರೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ತಿದೆ ಇವಾಗ. ಲವ್ ಬರ್ಡ್ಸ್ ಇಷ್ಟು ದಿನ ನಮ್ಮ ಮನೇಲಿತ್ತು, ಇನ್ಮೇಲೆ ಅವ್ರ ಮನೇಲಿ ಇರುತ್ತೆ, ನೋಡ್ಬೇಕಂತ ಅನ್ಸಿದ್ರೆ ಅವ್ರ ಮನೆಗೆ ಹೋಗಿ ನೋಡಬೇಕಷ್ಟೇ. ಅದಕ್ಕೇ ಸಿಕ್ಕಾಬಿಟ್ಟು ಬೇಜಾರಾಗ್ತಿದೆ ನನಗೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಇನ್ನು ನಾಳೆ ಇಂಥ ವ್ಲಾಗ್ಸ್ ಮಾಡ್ತೀನ ಇಲ್ವ ಅಂತ ಅಷ್ಟು ಬೇಜಾರಾಗ್ತಿದೆ. ಯಾಕೆಂದರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ನಾವು, ತುಂಬಾ ಒಂಥರ ಅಡಿಟ್ ಆಗಿಬಿಟ್ಟಿದ್ವಿ. ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಅದ್ರ ಮುಂದೆ ಕುತ್ಕೊಂಡು ಬಿಡ್ತಿದ್ದೆ ಒಂದು ಸ್ವಲ್ಪ ಹೊತ್ತು ಅದು ನೋಡಿಕೊಂಡು, ಮತ್ತು ಆಚೆಗಡೆ ಬಿಸಿಲಲ್ಲಿ ಲೈಟಾಗಿ ಬರೋ ಬಿಸಿಲಲ್ಲಿ ಒಂದು ಸ್ವಲ್ಪ ತೀಡ್ತಾ ಇದ್ದೆ, ಅದಕ್ಕೆ ಫುಡ್ ಚೇಂಜ್ ಮಾಡೋದು, ಆಮೇಲೆ ನಾನು ಅದ ಹತ್ರ ಹೋದರೆ ಅದು ರಿಯಾಕ್ಟ್ ಮಾಡ್ತಾಯಿದ್ದು, ಆ ಸ್ಟೈಲು ಅದೆಲ್ಲ ಚೆನ್ನಾಗಿತ್ತು ಒಂಥರ, ಎಷ್ಟು ಮುದ್ದಾಗಿ ಆಡ್ತಾಯಿದ್ವು. ಸೊ ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೊತಿದ್ದೀನಿ, ಬರೀ ಅದೆಲ್ಲ ನೆನಪುಗಳಾಗಿ ಇರುತ್ತೆ, ಅದು ಇಷ್ಟು ದಿನ ನನ್ನ ಜೊತೆಗೆ ಇದ್ದಿದ್ದ ನೆನಪುಗಳಷ್ಟೇ ನನಗೆ ಉಳಿಯುತ್ತಲ್ಲ, ಅದು ನೆನೆಸ್ಕೊಂಡ್ರೆ ಬೇಜಾರಾಗ್ತಿದೆ. ಅದಕ್ಕೆ ಸರಿ, ಯಾಕೆಂದರೆ ಈ ಲವ್ ಬರ್ಡ್ಸ್ಗಳ ಮೇಲೆ ತುಂಬ ಲವ್ ಆಗಿದ್ದು ನನಗೆ, ಇನ್ನು ಬೇರೆ ಲವ್ ಬರ್ಡ್ಸ್ಗಳು ತಂದರೆ ನನಗೆ ಅಷ್ಟೇ ಲವ್ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ, ನೋಡಬೇಕು. ಇದ್ರ ಮೇಲೆ ಇದ್ದಷ್ಟೇ ಪ್ರೀತಿ ಅವುಗಳ ಮೇಲೂ ಬಂದರೆ ನನಗೆ ಅಷ್ಟೇ ಸಾಕು. ಯಾಕೆಂದರೆ ಇವು ಅಷ್ಟು ಚೆನ್ನಾಗಿ ಆಡ್ತಾಯಿದ್ವು, ತುಂಬ ಚೂಟಿಗೆ ಆಟಾಡ್ತಿದ್ವು, ತುಂಬ ಮುದ್ದು ಮಾಡ್ತಿದ್ವು. ಸೊ ನನಗೆ ಅದೇ ಖುಷಿ ಆಗ್ತಿದೆ, ಅದೇ ಥರದೇ ಪೇರ್ಗಳು ನನಗೆ ಸಿಕ್ಕಿದ್ರೆ ಸಾಕು ಅಂತ ಅನಿಸ್ತಿದೆ. ನೋಡೋಣ, ಬೈ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ, ಹೋಗಿ ಶಾಪಲ್ಲಿ ತೊಗೊಂಬರೋಣ ಅಂತ. ಸೊ ನೋಡೋಣ, ಆದರೆ ಖಂಡಿತವಾಗೂ ಪರ್ಚೇಸ್ ಮಾಡ್ತೀನಿ. ಸದ್ಯಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬಾಯ್.